ಸುಮ್ನೆ ದೊಂಬೆ ಹಬ್ಬಿಸ್ಬೇಡಿ. ನಿಮ್ ಕೇಸ್ ಶಾರ್ಟೇಜ್ ಆದ್ರೆ ಎಟಿಎಂ ದರೋಡೆ ಮಾಡದ್ನಲ್ಲ ಅವ್ನು ಹಿಡ್ಕೊಳ್ಳಿ, ಇಲ್ಲ ಡೆಲ್ಲಿಗೋ ಬಾಂಬೆಗೋ ಹೋಗಿ ಅಲ್ಲಿ ಅಮಾಯಕ ಹೆಣ್ಮಕ್ಳನ್ನ ರೇಪ್ ಮಾಡಿದ್ರಲ್ಲ ಆ ನನ್ನ ಮಕ್ಕಳನ್ನ ಹಿಡ್ಕೊಳ್ಳಿ. ಅದನ್ ಬಿಟ್ಬಿಟ್ಟು ಸುಮ್ನೆ ಮಲಗಿರೋ ಕನ್ನಡದ ಕಂದಮ್ಮಗಳು ತೊಂದರೆ ಕೊಡ್ಬೇಡಿ. ನನ್ನ ಮಗನೇ, ನನ್ ಸುಪೀರಿಯರ್ ಆಫೀಸರ್ಸ್ ನನ್ಗೆ ಆರ್ಡರ್ ಮಾಡೋದಿಲ್ಲ, ಅಂಥದ್ರಲ್ಲಿ ನೀನ್ ನನ್ಗೆ ಆರ್ಡರ್ ಮಾಡ್ತೀಯಾ? ನನ್ನ ಮಗನೇ ಜೊತೆ ಸರ್ಸ ಆಡಬೇಡಿ ಸಾರ್. ಸಾರ್ಗೆ ಎಂತೆಂತ ಸರ್ಪಗಳು ಸಲ್ಯೂಟ್ ಹೊಡೆದವೆ ಅಲ್ವಾ ಸಾರ್? ಹಾಯ್ ಎಲ್ಲ ಸ್ನೇಹಿತರೆ, ಸೊ ಎಲ್ಲರಿಗೂ ಶಿವರಾಜ್ ಶಿವರಾಕಿ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಇಲ್ಲಿದ್ದೇನಪ್ಪ ಅಂದರೆ ನಾಗರಬಾವಿ ಇದ್ರ ಹತ್ರ ಇದ್ದೀನಿ ಇಲ್ಲಿ. ಸೊ ಔಟರ್ ರಿಂಗ್ ರೋಡ್ ಇದು, ರಾಜ್ಕುಮಾರ್ ಸರ್ ಅವರ ಪುಣ್ಯಭೂಮಿಗೆ ಹೋಗೋ ರಸ್ತೆ. ಸೊ ಬಲಭಾಗದಲ್ಲಿ ಸ್ಟ್ರೈಟಾಗಿ ಹೋಯಿತು ಅಂದರೆ ನಮ್ಮ ರಾಜ್ಕುಮಾರ್ ಸರ್ ಅವರ ಪುಣ್ಯಭೂಮಿ, ಪುನೀತ್ ರಾಜ್ಕುಮಾರ್ ಸರ್ ಅವರ ಪುಣ್ಯಭೂಮಿಗೆ ಹೋಗ್ಬೋದು. ಸೊ ಇಲ್ಲಿ ಲೆಫ್ಟ್ ಸೈಡ್ ತೊಗೊಂಡ್ರೆ ನಾಗರಬಾವಿಗೆ ಹೋಗೋ ರಸ್ತೆ ಇದು. ಸೊ ಬ್ಯಾಕ್ ಸೈಡ್ನಲ್ಲಿ ಸಿಲ್ಕ್ ಬೋರ್ಡ್ ಕಡೆಯಿಂದ ನಾಯಂಡಳ್ಳಿ ಕಡೆಯಿಂದ ಬಂದರೆ ಸೊ ಇದು ನಮಗೆ ನಾಗರಬಾವಿ ಇದು ಸಿಗುತ್ತೆ. ಸೊ ಇಲ್ಲಿ ನಾವು ಲೆಫ್ಟ್ ತೊಗೊಂಡು ಸರ್ವಿಸ್ ರೋಡ್ ಮುಖಾಂತರ ಹೋಗಬೇಕು. ಸೊ ಈಗಾಗಲೇ ನೋಡಿದ್ದೀರಾ ನಮ್ಮ ಆಕ್ಟರ್ ಶರಣ್ ಸರ್ ಅವರ ಮನೆ ಎಲ್ಲಿ ಬರುತ್ತೆ ಅಂತ ನನಗೆ ಇವತ್ತು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ನಮ್ಮ ಕಾಮಿಡಿ ಆಕ್ಟರ್ ಶರಣ್ ಸರ್ ಅವರ ಮನೆ ಬಂದುಬಿಟ್ಟು ಸೊ ನಾಗರಬಾವಿ ಬಿ ಡಿ ಎ ಕಾಂಪ್ಲೆಕ್ಸ್ ಪಕ್ಕದಲ್ಲಿದೆ. ಸೊ ಯಾರಾದರೂ ಆ ಕಡೆಯಿಂದ ಬಂದರೆ ಯೂನಿವರ್ಸಿಟಿ ಕಡೆಯಿಂದ ಬರ್ಬೋದು. ಸೊ ಇಲ್ಲಿಂದ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ ನಾಗರಬಾವಿ ಇದ್ರ ಕಡೆಯಿಂದ ರಿಂಗ್ ರೋಡ್ ಕಡೆಯಿಂದ. ಸೊ ಅದಕ್ಕೂ ಮೊದಲು ಈ ಸ್ಥಳದ ವಿಳಾಸ ತಿಳಿಸಿಕೊಟ್ಟ ಅಯ್ಯಪ್ಪನವರಿಗೆ ಶಿವರಾಜ್ ಶಿವರಾಕಿ ಚಾನೆಲ್ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಸೊ ಹಾಗೆ ನಿಮ್ಗೆ ಯಾವುದಾದ್ರು ಸೆಲೆಬ್ರಿಟಿ ಮನೆಗಳು ಗೊತ್ತಿತ್ತಂದರೆ ನನ್ನ ಫೇಸ್ಬುಕ್ ಪೇಜು ಶಿವರಾಜ್ ಶಿವರಾಕಿ ಚಾನಲ್ನಲ್ಲಿ ವಾಟ್ಸಪ್ ನಂಬರ್ನ ಲಿಂಕ್ ಮಾಡಿದ್ದೀನಿ. ಸೊ ಅಲ್ಲಿ ಹೋಗಿ ನೀವು ತಿಳಿಸ್ಕೊಡ್ಬೋದು ನಿಮ್ಗೆ ಯಾವುದಾದ್ರು ಸೆಲೆಬ್ರಿಟಿ ಮನೆಗಳು ಗೊತ್ತಿತ್ತು ಅಂದರೆ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಸೊ ನಮಗಿಲ್ಲಿ ಸರ್ವಿಸ್ ರೋಡ್ ಮುಖಾಂತರ ಬಂತು ಅಂದರೆ ನಮಗಿಲ್ಲಿ ಎಡಭಾಗದಲ್ಲಿ ತೊಗೋಬೇಕಾಗುತ್ತೆ. ರೈಟ್ ಸೈಡ್ನಲ್ಲಿ ಒಂದು ರೋಡ್ ಹೋಗುತ್ತೆ, ಸೊ ಲೆಫ್ಟ್ ಸೈಡ್ನಲ್ಲಿ ತೊಗೊಂಡು ನೇರವಾಗೆ ಹೋಗಬೇಕಾಗುತ್ತೆ. ಸೊ ನಮಗೆ ಗೊತ್ತಿರೋದು ನಮ್ಮ ಶರಣ್ ಸರ್ ಅವರ ಅಧ್ಯಕ್ಷ ಮೂವಿ, ಈ ಥರ ಅನೇಕ ಕಾಮಿಡಿ ಮೂವಿಗಳನ್ನ ಮಾಡಿದಂಥ ಹೆಸರಾಂತ ಕಾಮಿಡಿ ಆ್ಯಕ್ಟರ್ ಅಂತಲೇ ಇದು ಮಾಡ್ಬೋದು. ಸೊ ಹೀಗೆ ನಾವು ಇಲ್ಲಿ ನೇರವಾಗೆ ಹೋಗ್ತಾ ಇರಬೇಕಾಗುತ್ತೆ. ಸೊ ಇಲ್ಲಿ ನಾವು ಎರಡು ರೋಡ್ ಮುಖಾಂತರನೂ ಬರ್ಬೋದು, ಆವಾಗಲೇ ಹೇಳ್ದಂಗೆ ಯೂನಿವರ್ಸಿಟಿ ಕಡೆಯಿಂದನೂ ಬರ್ಬೋದು. ಸೊ ಹಾಗೆ ಈ ಕಡೆ ಔಟರ್ ರಿಂಗ್ ರೋಡಿನ ಕಡೆಯಿಂದನೂ ಬರ್ಬೋದು. ಸೊ ನಾನು ರೋಡ್ ತೋರಿಸ್ತಾ ಇರೋ ಸ್ವಲ್ಪ ದೂರ ಆಗ್ಬೋದು, ದಯವಿಟ್ಟು ಕ್ಷಮೆ ಇರಲಿ, ಯಾಕಂದರೆ ಇಲ್ಲಿಂದ ಮೇನ್ ರೋಡಿಂದ ತೋರಿಸಿದ್ರೇ ಈಸಿಯಾಗಿ ಗೊತ್ತಾಗುತ್ತೆ ಅಂತ. ಸೊ ನಾನು ಈ ಮುಖಾಂತರ ತಿಳಿಸ್ದೆ. ಸೊ ಇಲ್ಲಿಂದ ನೇರವಾಗಿ ಹೋಗ್ತಾ ಇರಬೇಕು. ಸೊ ಇಲ್ಲಿ ಡೆಡ್ ಎಂಡ್ ಬಂದರೆ ಒಂದು ಸಿಗ್ನಲ್ ಸಿಗುತ್ತೆ, ಈ ಸಿಗ್ನಲ್ನಲ್ಲಿ ನಾವು ಬಲಕ್ಕೆ ತಗೋಬೇಕಾಗುತ್ತೆ. ಸೊ ಇಲ್ಲಿಂದ ನಾವು ನೇರವಾಗಿ ಬಿ ಡಿ ಎ ಕಾಂಪ್ಲೆಕ್ಸು, ಸೊ ಆ ಕಾಂಪ್ಲೆಕ್ಸ್ವರೆಗೂ ನೇರವಾಗಿ ಹೋಗಬೇಕಾಗುತ್ತೆ. Thank you.
ಸೊ ಈಗ ಸಾಕ್ತಾ ಇದ್ರೆ ನಮಗಿಲ್ಲಿ ಮುಂದೆ ಒಂದು ದೊಡ್ಡ ಆಲದ ಮರ ಇದೆ. ಸೊ ನಿಮಗಿಲ್ಲಿ ಕಾಣ್ಬೋದು ನಾಗರಭಾವಿ ಆಲದ ಮರ ಇದು. ಸೊ ಇಲ್ಲಿಂದ ಒಂದು ಹಾಫ್ ಕಿಲೋಮೀಟ್ರ್ ಹೋಯಿತು ಅಂದರೆ ನಮಗೆ ಪಿ ಡಿ ಎ ಕಾಂಪ್ಲೆಕ್ಸ್ ಸಿಗುತ್ತೆ, ಸಿಗ್ನಲ್ ಥರ ಸಿಗುತ್ತೆ. ಆ ಸಿಗ್ನಲ್ ಬಲಭಾಗ ತಗೋಬೇಕಾಗುತ್ತೆ. ಮತ್ತು ಸ್ನೇಹಿತರೆ, ಯಾರೂ ಅಷ್ಟೇ ಸೆಲೆಬ್ರಿಟಿ ಮನೆಗಳ ಹತ್ರ ಹೋಗಿ ಯಾವುದೇ ರೀತಿಯ ಅಕ್ಕಪಕ್ಕದವ್ರಿಗೆ ತೊಂದರೆ ಕೊಡಬೇಡಿ. ಆದಷ್ಟು ಭಾನುವಾರದ ಹೊತ್ತು ಹೋಗಿ ಅಂತ ಹೇಳ್ತೀನಿ. ಯಾಕಂದರೆ ಭಾನುವಾರದ ಹೊತ್ತಾದರೆ ಆಲ್ಮೋಸ್ಟು ನಮ್ಮ ಸೆಲೆಬ್ರಿಟಿಗಳು ಸಿಗ್ತಾರೆ. ಸೊ ನಾರ್ಮಲ್ ಡೇಸಲ್ಲಿ ಅಷ್ಟೊಂದು ಸಿಗಲ್ಲ, ಎಲ್ಲ ಶೂಟಿಂಗ್ ಇದರಲ್ಲಿ ಇರ್ತಾರೆ. ಆದಷ್ಟು ಸಂಡೇ ಇದು ಮಾಡಿ ಅಂತ ಹೇಳ್ತಾ ಅಕ್ಕಪಕ್ಕದವ್ರಿಗೆ ಯಾರಿಗೂ ತೊಂದರೆ ಕೊಡಬೇಡಿ ಅಂತ ಕೇಳ್ಕೊಳ್ತಾ, ಸೊ ಬನ್ನಿ ನೋಡೋಣ. ಸೊ ಇಲ್ಲೇ ನಮಗೆ ಬಿ ಡಿ ಎ ಕಾಂಪ್ಲೆಕ್ಸ್ ಇರೋದು. ಸೊ ನಮಗಿಲ್ಲಿ ಬೆಂಗಳೂರು ಅಂತ ಕಾಣಿಸುತ್ತೆ. ಸೊ ಈ ಭಾಗದಲ್ಲಿ ನಾವು ಬಲಕ್ಕೆ ತೊಗೋಬೇಕಾಗುತ್ತೆ. ಸೊ ಬಲಕ್ಕೆ ತೊಗೊಂಡು ಲೆಫ್ಟ್ ಸೈಡ್ನಲ್ಲಿ ನಮಗೆ ಬಿ ಡಿ ಎ ಕಾಂಪ್ಲೆಕ್ಸ್ ಬರುತ್ತೆ. ಸೊ ರೈಟ್ ಸೈಡ್ನಲ್ಲಿ ಕಾಲೇಜ್ ಬರುತ್ತೆ, ನಮಗಿಲ್ಲಿ ಕಾಣಿಸುತ್ತೆ ಕಾಲೇಜು. ಸೊ ಇಲ್ಲಿ ನಾವು ಡೆಡ್ ಎಂಡ್ಗೆ ಬರಬೇಕಾಗುತ್ತೆ. ಸೊ ಡೆಡ್ ಎಂಡ್ ಬಂದುಬಿಟ್ಟು ನಾವು ಎಡಭಾಗಕ್ಕೆ ತೊಗೋಬೇಕಾಗುತ್ತೆ. ಸೊ ನಮ್ಮ ಶರಣ್ ಸರ್ ಅವರ ಮನೆ ಇಲ್ಲೇ ಕಾಣಿಸುತ್ತೆ ನಮಗೆ, ಈ ಕಾರ್ನರಲ್ಲಿರೋದೆ, ರೈಟ್ ಸೈಡ್ನಲ್ಲಿ ಇದೆಯಲ್ಲ ಅದು. ಸೊ ನಿಮಗೆ ಮುಂದೆಯಿಂದ ತೋರಿಸ್ತೀನಿ. ಸೊ ಇಲ್ಲಿ ಎಡಕ್ಕೆ ತಗೊಂಡು ಸ್ವಲ್ಪ ಮುಂದೆ ಬಂತು ಅಂದರೆ ನಮಗಿಲ್ಲಿ ಫಸ್ಟು ಕ್ರಾಸೇ ರೈಟ್ ಸೈಡ್ಗೆ ಟರ್ನ್ ಇದೆ. ಸೊ ನಾವಿಲ್ಲಿ ಬಲಕ್ಕೆ ತಗೋಬೇಕಾಗುತ್ತೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋಯ್ತು ಅಂದ್ರೆ ಫಸ್ಟು ರೈಟ್ ಟರ್ನ್ ಅಂದರೆ ಮೊದಲೇ ಬಲಭಾಗಕ್ಕೆ ತಗೋಬೇಕಾಗುತ್ತೆ. ಸೊ ಇಲ್ಲೇ ಬಲಭಾಗ. ಸೊ ಇಲ್ಲಿಂದ ನಮಗೆ ಒಂದು ಐದನೇ ಮನೆಯೇ ನಮ್ಮ ಶರಣ್ ಸರ್ ಅವರ ಮನೆ. ಸೊ ನಿಮಗೆ ತೋರಿಸ್ತೀನಿ. ಸೊ ಈ ಬಿಲ್ಡಿಂಗ್ ಆಯ್ತಾನೆ, ಇದೆ ನೋಡಿ ನಮ್ಮ ಶರಣ್ ಸರ್ ಅವರ, ಕಾಮಿಡಿ ಆ್ಯಕ್ಟರ್ ಶರಣ್ ಸರ್ ಅವರ ಮನೆ. ಸೊ ಇಲ್ಲಿ ಕಾಣುತ್ತಲ್ಲ ನಮ್ಮ ಪುಣ್ಯ ಅಂತ, ಇದೇ ನಮ್ಮ ಕಾಮಿಡಿ ಆ್ಯಕ್ಟರ್ ಆದ ಶರಣ್ ಸರ್ ಅವರ ಮನೆ. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್.